8 ಎಳೆ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ, ಎಂಡಲ್ ನಾಟ್ ಹಾಕಿದ್ದೀನಿ, ಕ್ರೋಷೆ 11 0.7 mm ಕ್ರೋಷೆ ತಗೊಂಡಿದ್ದೀನಿ. ಸ್ಯಾರಿ ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ತಗೊಂಡು ಈ ಥರ ಲಾಕ್ ಹಾಕಿ ಇಲ್ಲಿಂದ 1 2 ಈ ಥರ ಎರಡು ಚೈನ್ ಹಾಕಿ, ಇದು ಒಂದು ಕಂಬ ಥರ ಆಗುತ್ತೆ. ಈಗ ಇಲ್ಲಿಂದ ಇದ್ರ ಪಕ್ಕ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಥರ ಮತ್ತೆ ಇನ್ನೊಂದು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಪಕ್ಕ. ಈ ಥರ ಈಗ ಇಲ್ಲಿ ಎರಡು ಚೈನ್ ಹಾಕ್ಕೊಳ್ಳಿ, 1 2 2 ಚೈನ್ ಹಾಕಿ ಎರಡು ಚೈನ್ ಅಷ್ಟು ಮೆಜರ್ಮೆಂಟ್ ಬಿಟ್ಟು ಮತ್ತೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಪಕ್ಕ. ಈ ಥರ ಮೂರು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಥರ ಎರಡು ಡಬಲ್ ಕ್ರೋಷೆ ಕಂಬ ಆಯಿತು. ಈಗ ಈ ಥರ ಮೂರು ಡಬಲ್ ಕ್ರೋಷೆ ಕಂಬ ಬರಬೇಕು. ಈಗ ಎರಡು ಚೈನ್ ಹಾಕಬೇಕು, ಇಲ್ಲಿ ಎರಡು ಚೈನ್ ಮೆಜರ್ಮೆಂಟ್ ಬಿಟ್ಟು ಮತ್ತೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಥರ ಮೂರು ಡಬಲ್ ಕ್ರೋಷೆ ಕಂಬ ಹಾಕಬೇಕು, 1 2 3. ಇದೇ ಥರ ಈ ಸ್ಟೆಪ್ಪು ಸ್ಯಾರಿ ಫುಲ್ಲು ಇದೇ ಥರ ಹಾಕೊಳ್ತಾ ಹೋಗಬೇಕು. ಹಾಕಿ ತೋರಿಸ್ತೀನಿ ನೋಡಿ, ಈ ಥರ ಬಂತು ಈ ಸ್ಟೆಪ್ಪು. ನಾನು ಈಗ ಎಂಡ್ಗೆ ಒಂದು ಚೈನ್ ಹಾಕ್ತೀನಿ, ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ತೀನಿ. ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ, ಈ ಥರ ದಾರ ಕಟ್ ಮಾಡಿ ಇಲ್ಲಿ ದಾರ ತಕ್ಕೊಳ್ಳಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪು ನಾನು ಇದೇ ದಾರ ತೊಗೊಂಡಿದ್ದೀನಿ, ಇದೇ ಕಲರ್ ದಾರ, ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಈಗ ಇಲ್ಲಿ ಫಸ್ಟಿಗೆ ಎರಡು ಚೈನ್ ಹಾಕಿದ್ವಲ್ಲ, ಇಲ್ಲಿ ಎಂಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ತಗೊಂಡು ಲಾಕ್ ಹಾಕ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡು ಇಲ್ಲಿಂದ 1 2 ನಾಲ್ಕು ಚೈನ್ ಹಾಕ್ಕೊಳ್ಳಿ, 1 2 3 4 ಈ ಥರ ನಾಲ್ಕು ಚೈನ್ ಹಾಕಿ ಇಲ್ಲಿಂದ ಈ ಗ್ಯಾಪ್ಗೆ ಮೂರು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಥರ 1 2 3 ಈ ಥರ ಇಲ್ಲಿ ಮಾತ್ರ ನಾಲ್ಕು ಚೈನ್ ಹಾಕಬೇಕು, ಇನ್ನು ಎರಡು ಚೈನ್ ಹಾಕ್ಕೊಳ್ಳಿ, 1 2 ಎರಡು ಚೈನ್ ಹಾಕಿ ಮತ್ತೆ ಈ ಗ್ಯಾಪಲ್ಲಿ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ, 1 2 3 ಈ ಥರ ಮೂರು ಡಬಲ್ ಕ್ರೋಷೆ ಕಂಬ ಹಾಕಿ ಎರಡು ಸ್ಟೆಪ್ಪು ಮೂರು ಕಂಬ ಹಾಕಿದ್ಮೇಲೆ ಈ ಥರ ಈಗ ಇಲ್ಲಿ 1 2 3 4 5 ಈ ಥರ ಐದು ಚೈನ್ ಹಾಕಿ ಇಲ್ಲಿ ಮೂರು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಥರ 1 2 3 ಈ ಥರ ಮೂರು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈಗ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ, 1 2 ಎರಡು ಚೈನ್ ಹಾಕಿ ಇಲ್ಲಿ ಮೂರು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ, 1 2 3 ಈಗ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ, ಇಲ್ಲಿ ಮೂರು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಸ್ಟೆಪ್ಪಲ್ಲಿ ಫಸ್ಟ್ ಮಾತ್ರ ಈ ಥರ ಐದು ಚೈನ್ ಹಾಕಿ ಎರಡು ಸ್ಟೆಪ್ಪು ಮೂರು ಡಬಲ್ ಕ್ರೋಷೆ ಕಂಬ ಹಾಕಬೇಕು, ಆಮೇಲೆ ಐದು ಚೈನ್ ಹಾಕಿ ಈ ಥರ 1 2 3 4 5 6 ಈ ಥರ 6 ಸ್ಟೆಪ್ಪು ಮೂರು ಡಬಲ್ ಕ್ರೋಷೆ ಕಂಬ ಹಾಕಿ ಎರಡು ಚೈನ್ ಹಾಕ್ತಾ ಹೋಗಬೇಕು. ಈ ಥರ 6 ಸ್ಟೆಪ್ ಇರಬೇಕು, ಆಮೇಲೆ 1 2 3 4 5 ಈ ಥರ 5 ಚೈನ್ ಹಾಕಿ ಇಲ್ಲಿಂದ ಇಲ್ಲಿಗೆ ಡಬಲ್ ಕ್ರೋಷೆ ಕಂಬ ಹಾಕಬೇಕು ಮೂರು. ಈ ಥರ 1
2 3 ಮೂರು ಡಬಲ್ ಕ್ರೋಷೆ ಕಂಬ ಹಾಕಬೇಕು ಸೆಕೆಂಡ್ ಸ್ಟೆಪ್ ನಾಲ್ಕು ಚೈನ್ ಹಾಕಿ ಮೂರು ಡಬಲ್ ಕ್ರೋಷೆ ಕಂಬ ಹಾಕಿ ಎರಡು ಚೈನ್ ಹಾಕಿ ಮೂರು ಡಬಲ್ ಕ್ರೋಷೆ ಕಂಬ ಹಾಕಬೇಕು ಈ ಥರ ಎರಡು ಸ್ಟೆಪ್ ಹಾಕಬೇಕು ಆಮೇಲೆ ಐದು ಚೈನ್ ಹಾಕಿ ಮೂರು ಡಬಲ್ ಕ್ರೋಷೆ ಕಂಬ ಹಾಕಿ ಎರಡು ಚೈನ್ ಹಾಕಬೇಕು ಈ ಥರ 1 2 3 4 5 6 ಸ್ಟೆಪ್ ಆದಮೇಲೆ ಮತ್ತೆ ಈ ಥರ ಐದು ಚೈನ್ ಹಾಕಬೇಕು ಸ್ಯಾರಿ ಫುಲ್ಲು ಈ ಥರ 6 ಸ್ಟೆಪ್ಪು ಮೂರು ಕಂಬ ಹಾಕಿ ಎರಡು ಚೈನ್ ಹಾಕಬೇಕು ಆಮೇಲೆ ಐದು ಚೈನ್ ಹಾಕಿ ಮತ್ತೆ 6 ಸ್ಟೆಪ್ಪು ಮೂರು ಕಂಬ ಹಾಕಿ ಎರಡು ಚೈನ್ ಹಾಕೋಂತ ಹೋಗಬೇಕು ನೋಡಿ ಇಲ್ಲಿ ಎಂಡಲ್ಲಿ ಐದು ಚೈನ್ ಹಾಕ್ಕೊಳ್ಳಿ ಮೊದಲು ಹಾಕಿದ್ವಲ್ಲ ಅದೇ ಥರ ಐದು ಚೈನ್ ಹಾಕ್ಕೊಳ್ಳಿ 1 2 3 4 5 ಈ ಥರ ಐದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಸ್ಟ್ನೇ ಕಂಬದ ಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ ಎಂಡಲ್ಲಿ ದಾರ ಕಟ್ ಮಾಡಿ ಇದನ್ನು ತಕ್ಕೊಳ್ಳಿ ಲಾಸ್ಟ್ಗೆ ಗ್ಲೂ ಹಾಕಿ ಹಿಂದೆ ಅಂಟು ಹಾಕಬೇಕು ಈ ಥರ ಬಂತು ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ನಾವಿಲ್ಲಿ ಎರಡು ಚೈನ್ ಹಾಕಿದ್ವಲ್ಲ ನಾಲ್ಕು ಚೈನ್ ಹಾಕಿದ್ವಿ ಈ ಎರಡು ಚೈನ್ ಮೇಲೆ 1 2 ಎರಡು ಚೈನ್ ಮೇಲೆ ನಾವು ಲಾಕ್ ಮಾಡ್ಕೊಬೇಕು ಇದನ್ನು ಈ ಥರ ತಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು 1 2 ಚೈನ್ ಹಾಕಿ ಇದ್ರ ಮೇಲ್ಗಡೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ 1 2 ಡಬಲ್ ಕ್ರೋಷೆ ಕಂಬ ಹಾಕಿ ಎರಡು ಚೈನ್ ಹಾಕ್ಕೊಳ್ಳಿ ಎರಡು ಚೈನ್ ಹಾಕಿ ಈ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಒನ್ ಟೂ ತ್ರೀ ಈಗ ಇಲ್ಲಿಂದ ಈ ಥರ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ 5 ಚೈನ್ ಹಾಕಿದ್ವಲ್ಲ ಈ ಜಾಗಕ್ಕೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಈ ಥರ ಈಗ 1 ಚೈನ್ ಹಾಕ್ಕೊಳ್ಳಿ ಮತ್ತು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಈ ಥರ ಆಮೇಲೆ 1 ಚೈನ್ ಹಾಕ್ಕೊಳ್ಳಿ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ 1 ಚೈನ್ ಹಾಕ್ಕೊಳ್ಳಿ ಮತ್ತು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಮತ್ತು 1 ಚೈನ್ ಹಾಕ್ಕೊಳ್ಳಿ 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 ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಈ ಥರ 8 ಕಂಬ ಬರಬೇಕು 1 2 3 4 5 6 7 8 8 ಕಂಬ ಆಯಿತು ಲಾಸ್ಟ್ಗೆ 1 ಚೈನ್ ಹಾಕಿ ಇಲ್ಲಿಂದ ಈ ಗ್ಯಾಪ್ಗೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ 3 ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ 1 2 3 ಈ ಥರ ಈಗ 2 ಚೈನ್ ಹಾಕ್ಕೊಳ್ಳಿ 1 ಮತ್ತು ಇಲ್ಲಿಗೆ ಡಬಲ್ ಕ್ರೋಷೆ ಕಂಬ 3 ಹಾಕ್ಕೊಳ್ಳಿ ನೋಡಿ ಈ ಸ್ಟೆಪ್ಪಲ್ಲಿ 3 ಡಬಲ್ ಕ್ರೋಷೆ ಕಂಬ ಹಾಕಿ 2 ಚೈನ್ ಹಾಕಿ 3 ಡಬಲ್ ಕ್ರೋಷೆ ಕಂಬ ಹಾಕಬೇಕು ಈ ಥರ 5 ಸ್ಟೆಪ್ ಬರುತ್ತೆ 1 2 3 4 5 ಆಮೇಲೆ ಈ 5 ಚೈನ್ ಐತಲ್ಲ ಅಲ್ಲಿಗೆ ಇಲ್ಲಿಂದ ಡೈರೆಕ್ಟು ಇಲ್ಲಿಂದ ಡೈರೆಕ್ಟು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಈ ಥರ 8 ಚೈನು 8 ಡಬಲ್ ಕ್ರೋಷೆ ಕಂಬ ಬರಬೇಕು ಆ ಥರ ಹಾಕ್ಕೊಳ್ಳಿ ನೋಡಿ ಈ ಥರ 8 ಡಬಲ್ ಕ್ರೋಷೆ ಕಂಬ 8 ಚೈನ್ ಆಯಿತು ಈಗ ಕೊನೆಗೆ 1 ಚೈನ್ ಹಾಕಿ ಈ ಸ್ಟೆಪ್ಗೆ 3 ಡಬಲ್ ಕ್ರೋಷೆ ಕಂಬ ಹಾಕ್ಕೊಂತ ಹೋಗಬೇಕು ಈ ಥರ 1 2 3 ಈ ಥರ ಮತ್ತು
ಎರಡು ಚೈನ್ ಹಾಕೊಳ್ಳಿ, ಒನ್ ಟು, ಮತ್ತು ಡಬಲ್ ಕ್ರೋಷೆ ಕಂಬ ಹಾಕೊಳ್ಳಿ ಮೂರು, ಒನ್ ಟೂ ತ್ರೀ. ಈಗ ಮತ್ತೆ ಎರಡು ಚೈನ್ ಹಾಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಈ ಐದು ಚೈನ್ ಹಾಕಿದ್ವಲ್ಲ ಇದ್ರ ಮೇಲೆ ಮೂರು ಡಬಲ್ ಕ್ರೋಷೆ ಕಂಬ ಹಾಕೊಳ್ಳಿ ಎಂಡ್ದಿದು, ಒನ್ ಟೂ ತ್ರೀ. ಈ ಥರ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ಗೆ ಈ ಥರ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ. ಎರಡು ಚೈನ್ ಹಾಕಿದ್ವಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಹಾಕಿ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಚೈನ್ ಹಾಕಿ ಇಲ್ಲಿ ಈ ಥರ ಈ ಗ್ಯಾಪ್ಗೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ, ಒನ್ ಟೂ ತ್ರೀ. ಈ ಥರ ಮೂರು ಡಬಲ್ ಕ್ರೋಷೆ ಕಂಬ ಹಾಕಿ ಇಲ್ಲಿಂದ ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಈ ಗ್ಯಾಪ್ಗೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಷೆ ಕಂಬ ಹಾಕಿ ಒನ್ ಟೂ ತ್ರೀ ಈ ಥರ ಮೂರು ಚೈನ್ ಹಾಕಿ ಈ ಡಬಲ್ ಕ್ರೋಷೆ ಕೆಳಗಡೆಯಿಂದ ಈ ಥರ ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಈ ಥರ ರೌಂಡ್ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಏರಿಸಿ ಈ ಬೀಡ್ಸ್ನ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಇಲ್ಲಿಂದ ಇಲ್ಲಿ ಚೈನ್ ಹಾಕಿದ್ವಲ್ಲ ಒಂದು ಇಲ್ಲಿ ಈ ಕಂಬದ ಮಧ್ಯ ಇಲ್ಲಿಗೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಥರ ಇಲ್ಲಿಗೆ ಮೂರು ಚೈನ್ ಹಾಕಿ ಒನ್ ಟೂ ತ್ರೀ ಈ ಥರ ಮೂರು ಚೈನ್ ಹಾಕಿ ಇಲ್ಲಿ ಮಧ್ಯ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ದಾರ ತೆಗೆದು ಈ ಥರ ರೌಂಡ್ ಬೀಡ್ಸ್ನ ಇರಿಸ್ಕೊಳ್ಳಿ. ಇರಿಸ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲೊಂದು ಚೈನ್ ಹಾಕಿದ್ವಲ್ಲ ಈ ಎರಡು ಕಂಬಗಳ ಮಧ್ಯದ ಮಧ್ಯದಿಂದ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಈಗ ಈ ಡಬಲ್ ಕ್ರೋಷೆ ಕಂಬ ಹಾಕಿದ್ವಲ್ಲ ಇದರಿಂದ ಈ ಥರ ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಒಂದು ಬೀಡ್ಸ್ನ ಇರಿಸ್ಕೊಳ್ಳಿ. ಈ ಥರ ಬೀಡ್ಸ್ನ ಇರಿಸಿ ಬೀಡ್ಸ್ನ ಲಾಕ್ ಮಾಡಿಕೊಡಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ಮತ್ತೆ ಈ ಡಬಲ್ ಕ್ರೋಷೆ ಕಂಬದ ಮಧ್ಯದಿಂದ ಒಂದು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿದ್ವಲ್ಲ ಇಲ್ಲಿ ಅಲ್ಲಿಂದ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಇಲ್ಲಿ ಮಧ್ಯ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲೊಂದು ಬೀಡ್ ಸೇರಿಸ್ಕೊಳ್ಳಿ. ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಈ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಸೆವೆನ್ ಈ ಥರ ಸೆವೆನ್ ಕಂಬ ಬರುತ್ತೆ. ಸೆವೆನ್ ಕಂಬ ಬಂತು, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಥರ ಬಂತು. ಈಗ ಇಲ್ಲಿ ಎಂಡಲ್ಲಿ ನಾನು ಬೀಡ್ ಸೇರಿಸಿಲ್ಲ, ಇಲ್ಲಿಂದ ಈ ಗ್ಯಾಪ್ಗೆ ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ ಮೂರು, ಒನ್ ಟೂ ತ್ರೀ. ಈ ಥರ ಮೂರು ಡಬಲ್ ಕ್ರೋಷೆ ಕಂಬ ಆದಮೇಲೆ ಎರಡು ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕಿ ಮತ್ತೆ ಮೂರು ಡಬಲ್ ಕ್ರೋಷೆ ಕಂಬ ಹಾಕ್ಕೊಳ್ಳಿ. ಈ ಸ್ಟೆಪ್ಪಲ್ಲಿ ಫೋರ್ ಸ್ಟೆಪ್ಪು ಮೂರು ಡಬಲ್ ಕ್ರೋಷೆ ಕಂಬ ಬಂತು, ಒನ್ ಟೂ ತ್ರೀ ಫೋರ್. ಇಲ್ಲಿಂದ ಡೈರೆಕ್ಟು ಸೂಜಿ ಮೇಲೆ ಈ ಥರ ದಾರ ತಗೊಂಡು ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ
ಇಲ್ಲಿ ಡಬಲ್ ಕ್ರೋಷೆ ಕಂಬ ಹಾಕೊಳ್ಳಿ ಈ ತರ ಈಗ 1 2 3 ಮೂರು ಚೈನ್ ಹಾಕಿ ಈ ಕಂಬದ ನೋಡಿ ಈ ಕಂಬದ ಮಧ್ಯ ಲಾಕ್ ಮಾಡ್ಕೊಳ್ಳಿ ದಾರ ತೆಗೆದು ಒಂದು ಈ ತರ ರೌಂಡ್ ಬೀಡ್ಸ್ ನ ಏರ್ಸ್ಕೊಳ್ಳಿ ಏರ್ಸಿ ಈ ಬೀಡ್ಸ್ ನ ಮತ್ತೆ ಲಾಕ್ ಮಾಡಿ ಇಲ್ಲಿಂದ ಇಲ್ಲಿ ಪಕ್ಕ ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಡಬಲ್ ಕ್ರೋಷೆ ಕಂಬ ಹಾಕೊಳ್ಳಿ ಈ ತರ ಈಗ 1 2 3 ಮೂರು ಚೈನ್ ಹಾಕಿ ಈ ಕಂಬದ ಮಧ್ಯೆ ಲಾಕ್ ಮಾಡಿ ಈ ತರ ಒಂದು ಬೀಡ್ ಸೇರಿಸ್ಕೊಳ್ಳಿ ಬೀಡ್ ಸೇರಿಸಿ ಈ ಬೀಡ್ಸ್ ನ ಲಾಕ್ ಮಾಡಿ ಇಲ್ಲಾಕದ್ವಲ್ಲ ಇದೇ ತರ ಹಾಕಂತ ಹೋಗಿ ಆ ತೋರಿಸ್ತೀನಿ ನೋಡಿ ಆಯ್ತು ಯಾಚ್ ಫುಲ್ ಆಯ್ತು ಈಗ ಇಲ್ಲಿಂದ ಈ ಮೂರು ಬಿಟ್ಟು ಇಲ್ಲಿಗೆ ಡಬಲ್ ಕ್ರೋಷೆ ಕಂಬ ಹಾಕೊಳ್ಳಿ ಮೂರು 1 2 3 ಈ ತರ ಮೂರು ಡಬಲ್ ಕ್ರೋಷೆ ಕಂಬ ಹಾಕಿ 1 2 ಎರಡು ಚೈನ್ ಹಾಕಿ ಮತ್ತೆ ಇಲ್ಲಿ ಡಬಲ್ ಕ್ರೋಷೆ ಕಂಬ ಹಾಕೊಳ್ಳಿ ಮೂರು ಈಗ ಈ ತರ ಮೂರು ಡಬಲ್ ಕ್ರೋಷೆ ಕಂಬ ಆದಮೇಲೆ ಇಲ್ಲಿ ನಾಲ್ಕು ಚೈನ್ ಹಾಕೊಳ್ಳಿ 1 2 3 4 ನಾಲ್ಕು ಚೈನ್ ಹಾಕಿ ಈ ಲಾಸ್ಟ್ನೇ ಕಂಬಕ್ಕೆ ಕ್ರೋಷೆ ಕಂಬ ಹಾಕೊಳ್ಳಿ ಈ ತರ ಡಬಲ್ ಕ್ರೋಷೆ ಕಂಬ ಹಾಕಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ ದಾರ ಕಟ್ ಮಾಡಿ ಈ ಥರ ದಾರ ತಕ್ಕೊಳ್ಳಿ ನೋಡಿ ಈ ಥರ ಬಂತು ಡಿಸೈನು ಇಲ್ಲಿ ಕುಚ್ಚು ಬರುತ್ತೆ ಮೂರು ಕುಚ್ಚು ಕಟ್ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ